ದೇವದಾರು ಮರ. ಅಡವಿಯ ತೀರ ಒಳಗೆ ಒಂದು ಸಣ್ಣ ದೇವದಾರು ಮರ ಇತ್ತು. ಆ ಜಾಗ ಸುಂದರವಾಗಿತ್ತು, ಸ್ವತಂತ್ರವಾಗಿತ್ತು. ಸೂರ್ಯನ ಬೆಳಕು ಪ್ರಕಾಶಮಾನವಾಗಿತ್ತು. ಗಾಳಿಯು ಮಂದವಾಗಿ ಬೀಸುತ್ತಿತ್ತು. ಅದರ ಎಲೆಗಳು ಸುಕ್ಕುಗಟ್ಟಿದ್ದವು. ಅದರ ಸುತ್ತಮುತ್ತಲು ಎತ್ತರವಾದ ತಾಕತ್ತುಳ್ಳ ಗಿಡಗಳಿದ್ದವು. ದೇವದಾರು ಮರಕ್ಕೆ ಇದೆಲ್ಲ ಹಿಡಿಸಿರಲಿಲ್ಲ. ಅದು ಅಗದಿ ತಲೆಬಾಗಿಕೊಂಡಿತ್ತು. ಶರಣು ಪುಟ್ಟಣ್ಣ, ನೋಡು ಇಂದು ಎಷ್ಟು ಸುಂದರವಾಗಿದೆ. ಒಳಗೆ ಬರುತ್ತಿದೆ, ಇಲ್ಲಿಗೆ ಹಕ್ಕಿಗಳು ಬರುತ್ತಿವೆ. ಒಪ್ಪಿದೆ ಬಾಬ್, ಆಕಾಶ ಸ್ವಚ್ಛವಾಗಿದೆ. ನಾನಾಗಲೇ ನೋಡಿದ್ದೇನೆ ಕೆಲವು ಮಂದಿ ಇಲ್ಲಿಗೆ ಬರುತ್ತಿರುವುದನ್ನು. ಅವರಿಗೆ ವನಭೋಜನದ ದಿನವಾಗಿದೆ. ಇಂದು ಮುಂಜಾನೆ ಅದೇನು ಸುಂದರವಾಗಿದೆ. ಹಕ್ಕಿಗಳು ನನ್ನ ಸುತ್ತಲೂ ಹಾರಾಡುತ್ತಿಲ್ಲ. ನಾನು ಅತಿ ಚಿಕ್ಕದಾಗಿರುವೆ. ನಾನು ಯಾರು ನಮ್ಮ ಕಡೆಗೆ ಬರುತ್ತಾರೆ ಎನ್ನುವುದನ್ನು ನೋಡಲಾರೆ. ನನಗನಿಸುತ್ತದೆ ನಾನು ಎತ್ತರವಾಗಿದ್ದರೆ ನಾನು ಕೂಡ ಮನೆಗಳನ್ನು ಮತ್ತು ಹೊರ ಜಗತ್ತನ್ನು ನೋಡುತ್ತಿದ್ದೆ. ಏಯ್, ನೀನು ಬೆಳೆಯುತ್ತಿ, ನಾವೆಲ್ಲರೂ ಬೆಳೆಯುತ್ತೇವೆ. ಸಮಯ ಯಾರನ್ನು ತಡೆಯಲಾರದು. ನೀನು ಬಯಸಿದರೂ ಸಹ ಅದು ನಿಲ್ಲುವುದಿಲ್ಲ. ಅದಕ್ಕೆ ನಿನ್ನಲ್ಲಿ ಈಗ ಏನಿದೆ ಅದನ್ನು ಹೆಕ್ಕಿನಿಂದ ಅನುಭವಿಸು. ಈಗಿದ್ದಂತೆ ಯಾವಾಗಲೂ ಇರಲಾರೆ. ನನಗೊಂದು ಸಂಗತಿ ಮಾತ್ರ ಹಿಡಿಸಿತು, ನಾನು ಯಾವಾಗಲೂ ಇಷ್ಟು ಸಣ್ಣದಾಗಿರಲಾರೆನೆಂದು. ನಿನಗೆ ಗೊತ್ತಾಗೋದಿಲ್ಲ ಅದು ಹೇಗೆ ಅನಿಸುತ್ತದೆ ಅಂತ ನನಗೆ. ಯಾಕೆಂದ್ರೆ ನಿನಗನಿಸುತ್ತದೆ ನಾವೆಂದು ಸಣ್ಣವರಾಗಿಲ್ಲ ಎಂದು. ನಾವು ಸಣ್ಣವರಿದ್ದಾಗ ಸೂರ್ಯ ತೀರ ವಿರಳವಾಗಿ ನಮ್ಮನ್ನು ಮುಟ್ಟುತ್ತಿದ್ದ ನೆನಪಿಡು ಬಾಬು. ಅರಣ್ಯ ಎಷ್ಟು ದಟ್ಟವಾಗಿತ್ತೆಂದು. ನಾನು ನನ್ನ ಟೊಂಗೆಗಳನ್ನು ಬಹು ಕಷ್ಟಪಟ್ಟು ಉದ್ದ ಮಾಡುತ್ತಿದ್ದೆ. ಒಳ್ಳೆಯ ಹಳೆಯ ದಿನಗಳವು. ಎಂತ ಸುಂದರ ದಿನವಾಗಿದೆ ಅಲ್ಲ. ನೋಡಿಲ್ಲಿ ಮುದ್ದಾದ ಪುಟಾಣಿ ಗಿಡ. ಇದೆಂಥ ಗುರುತು? ಯಾರಾದರೂ ಈ ಗಿಡ ಅದನ್ನು ನೆನಪಿಟ್ಟುಕೊಳ್ಳಬೇಕು ಅಂತ ಮಾಡಿದ್ದಿರಬೇಕು. ನನಗೆ ಆಶ್ಚರ್ಯ ಆಗ್ಲಿಲ್ಲ. ಇದೆಷ್ಟು ಚಿಕ್ಕದಾಗಿದೆ, ಮುದ್ದಾಗಿದೆ. ಇದು ಅಡವಿಯ ಮಗುವಾಗಿರ್ಬೇಕು. ನೋಡು, ಅವರೆಷ್ಟು ಹುಡುಗಾಟಿಕೆ ಮಾಡ್ತಿದ್ದಾರೆ ನನ್ನ ಮಗು ಎಂದು ಕರೆದು. ಅದೇನು ಅಪಾಯಕಾರಿ ಅಲ್ಲ, ನಿನ್ನನ್ನು ಅವರು ಇಷ್ಟಪಡ್ತಾರೆ. ಕೆಲಸಕ್ಕೆ ಬಾರದ ಬಲ. ನೋಡು, ಅದು ಕೂಡ ಅಪಾಯಕಾರಿ ಅಲ್ಲ. ಅದು ನಾನಿಲ್ಲೇ ಇದ್ದೆ ಅಂತ ನೋಡ್ಲೇ ಇಲ್ಲ. ಒಳ್ಳೆಯದು, ಅದು ನಿನ್ನನ್ನು ನೋಡದೆ ಹೇಗೆ ನಿನ್ನ ಮೇಲಿಂದ ಜಿಗಿದು ಹೋಯಿತು? ನೀವೆಲ್ಲ ನನಗೆ ಹುಡುಗಾಟಿಕೆ ಮಾಡ್ತಿದ್ದೀರಿ, ನಾನು ಸಣ್ಣವನಿದ್ದೀನಿ ಅಂತ. ಸರಿ, ಅದಕ್ಕೆ ಇದು ತಮಾಷೆ ಆಗಿದೆ. ನೀನು ಮುದ್ದಾಗಿರೋದಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ನನಗದು ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟನೇ ಇಲ್ಲ. ಓಹೋ, ಮತ್ತೊಮ್ಮೆ ಹೇಳ್ತೀಯ ನೀನು? ನಾನು ಅದನ್ನು ಸರಿಯಾಗಿ ಕೇಳಿಸಿಕೊಳ್ಳಿಲ್ಲ. ಸಾಕು ಮಾಡು ಮರ್ಲಿ, ತೊಂದರೆ ಕೊಡೋದನ್ನು ನಿಲ್ಲಿಸೋದಕ್ಕೆ. ಕೇಳಿಲ್ಲಿ, ನಿನ್ನಲ್ಲಿ ಏನಿದೆ ಅದರಿಂದ ನೆಮ್ಮದಿಯಾಗಿರು. ಅಡವಿಯನ್ನು ಹಾಳು ಮಾಡಿ ನಮ್ಮಲ್ಲಿಯ ಏನೆಲ್ಲವನ್ನು ಕಸಿದುಕೊಂಡಿದ್ದಾರೆ. ಗಿಡ ಏನು, ಹಾಳು ಏನು? ಅಡವಿ ಹಾಳು ಮಾಡುವುದು, ನಮ್ಮನ್ನು ಬುಡ ಸಹಿತ ಕಡಿಯುತ್ತಾರೆ. ಅಂದರೆ ಮನುಷ್ಯರು ಗಿಡಗಳನ್ನು ಬೇರು ಸಹಿತ ಕಡಿದು ಬರಿ ನೆಲ ಬಿಡುತ್ತಾರೆ. ನಂತರ ಆ ನೆಲದಲ್ಲಿ ಬೇಸಾಯ ಮಾಡುತ್ತಾರೆ, ಮತ್ತೇನೋ ಮಾಡುತ್ತಾರೆ. ಹೆದರಿಕೆ ಆಗ್ತಿದೆ. ಆಗುವಂತಿದೆ. ಅಂದರೆ ಹಾಗೆ ಆಗುವ ಮೊದಲೇ ನಾನು ಎತ್ತರ ಆಗಬೇಕು ಅಲ್ಲ? ಓ, ಅದನ್ನೇ ಈ ಕಥೆಯಿಂದ ಅದು ಕಲಿತದ್ದು. ನೀನು ನೆಮ್ಮದಿಯಾಗಿರಲು ಕಲಿಯಬೇಕು, ಇದ್ದುದರಲ್ಲಿ ತಿಳಿತಾ? ಆದರೆ ಪುಟ್ಟ ಮರಕ್ಕೆ ಎತ್ತರ, ಎತ್ತರ ಮತ್ತು ಎತ್ತರವಾಗಬೇಕಿತ್ತು. ಬೇಸಿಗೆಯಿಂದ ಮಳೆಗಾಲದಲ್ಲಿ ಮುಂಬರುವ ವರ್ಷಗಳು ತುಂಬಾ ಒಳ್ಳೆಯ ದಿನಗಳಾಗಿದ್ವು ಗಿಡಕ್ಕೆ. ಅದು ಒಂದು ಟೊಂಗೆ ಮತ್ತೊಂದು ಟೊಂಗೆಯಾಗಿ ಬೆಳೆಯಲು. ಆದರೂ ಅದು ದುಃಖಿಯಾಗಿತ್ತು. ಅದು ಸ್ವತಂತ್ರತೆ ಕಳೆದುಕೊಂಡಂತಿತ್ತು. ಅದಕ್ಕೆ ಎತ್ತರವಾಗಿ ವೇಗವಾಗಿ ಬೆಳೆಯಬೇಕಾಗಿತ್ತು. ಹೌದು, ಸರಿಯಾಗಿ ಹೇಳಿದೆ. ಮೊಲ ಹೋಗುತ್ತದೆ, ನಡೆದು ಹೋಗುತ್ತದೆ, ನಾನು ಎತ್ತರವಾಗಿ ಬೆಳೆಯುತ್ತೇನೆ. ನನ್ನ ನಂಬು, ನೀನೊಂದು ದಿನ ಇದೆಲ್ಲವನ್ನು ಕಳೆದುಕೊಳ್ಳುತ್ತೀಯ. ಆಗಲೇ
ಮನುಷ್ಯರು ಬಂದರು. ಅವರೇನು ಮಾಡಬೇಕೆಂದಿದ್ದರೋ ಅದನ್ನು ಮಾಡುವುದಕ್ಕೆ ಕಡಿದರು, ಮತ್ತೆ ಕಡಿದರು, ಕೊಡಲಿಲ್ಲ. ಮತ್ತೆಲ್ಲ ಗಿಡಗಳನ್ನು ಕಡಿದು ಹಾಕಿದರು. ದೊಡ್ಡ ಗಿಡಗಳನ್ನೆಲ್ಲ ಗೂಟಗಳಾಗಿ ಮಾಡಿದರು. ಓ, ನಿಮ್ಮನ್ನು ಎಲ್ಲಿಗೆ ಒಯ್ಯುತ್ತಿದ್ದಾರೆ? ನಮ್ಮ ಸಮಯ ಸಮೀಪಿಸಿತು. ನೆನಪಿಡು, ಇದ್ದುದರಲ್ಲೇ ನೆಮ್ಮದಿಯಾಗಿರಬೇಕಾಗುತ್ತದೆ ನೀನು. ಆದರೆ ಆದರೆ ನಿನಗವರು ಏನು ಮಾಡುತ್ತಾರೆ? ಏನು? ಅದಕ್ಕೆ ತೀರಾ ಕೆಟ್ಟರಿಸಿತು. ಈಗ ಆತ ಕಾಳಜಿ ಮಾಡಲು ಪ್ರಾರಂಭಿಸಿದ. ತನ್ನ ಮಿತ್ರರ ದುಃಖ ಮರೆಯಾಯಿತು. ಅದು ಅತಿಯಾಗಿತ್ತು ಸಹಿಸಿಕೊಳ್ಳುವುದಕ್ಕೆ. ಅದೀಗ ಏಕಾಂಗಿಯಾಗಿತ್ತು. ಬೇರ್ಯಾವುದೇ ಗಿಡಗಳು ಇರಲಿಲ್ಲ ಮಾತಾಡುವುದಕ್ಕೆ. ಸೂರ್ಯ ಸದಾ ಬರುವಂತೆ ಬರುತ್ತಿದ್ದ, ಗಾಳಿ ಸದಾ ಬೀಸುವಂತೆ ಬೀಸಿತು. ಆದರೂ ಗಿಡ ದುಃಖಿಯಾಗಿತ್ತು. ನಾನು ಬಯಸಿದ್ದೆ ಅವರ ಜೊತೆಗೆ ಹೋಗುವುದಕ್ಕೆ. ಮನುಷ್ಯರು ನನ್ನನ್ನು ಯಾಕೆ ಒಯ್ಯಲಿಲ್ಲ? ನಾನೀಗ ಬೆಳೆದಿದ್ದೇನೆ. ಒಂಟಿಯಾಗಿ ನಾನೇನು ಮಾಡಲಿ ಅಡವಿಯಲ್ಲಿ? ತಿಂಗಳು ಉರುಳಿದವು. ಅದರ ಸಂಗಾತಿಗಳು ಸುಳಿವಿಲ್ಲದೆ ಗಿಡವು ಏಕಾಂಗಿಯಾಗಿ ಬೆಳೆಯಿತು. ಮತ್ತೆ ದಿನ ಕಳೆದಂತೆ ಖಿನ್ನವಾಗಿತ್ತು. ಆದರೆ ಒಂದು ದಿನ ಕೊಕ್ಕರೆ ಬಂದಿತು ಅಲ್ಲಿಗೆ. ಹಕ್ಕಿಗಳು ಹೇಳಿದವು, ನೀನು ನಿನ್ನ ಗೆಳೆಯರನ್ನು ನೋಡುತ್ತಿದ್ದೆ ಎಂದು. ನಾನು ಅವರನ್ನು ನೋಡಿರಬಹುದು. ಅವರನ್ನೀಗ ದೊಡ್ಡ ಹಡಗುಗಳನ್ನು ಕಟ್ಟಲು ಬಳಸಿದ್ದಾರೆ. ಸಮುದ್ರದಲ್ಲಿ ಯಾನ ಮಾಡುವುದಕ್ಕೆ ಹಡಗುಗಳು ಜಗತ್ತನ್ನು ಸುತ್ತುತ್ತವೆ. ಏನು, ಅವರು ಪ್ರಯಾಣ ಮಾಡುತ್ತಾರೆ? ಮತ್ತೆ ನಾನಿಲ್ಲಿ ಅವರ ಬಗ್ಗೆ ಚಿಂತಿಸುತ್ತೇನೆ? ಮನುಷ್ಯರು ನನ್ನನ್ನು ಯಾಕೆ ಒಯ್ಯಲಿಲ್ಲ? ನಾನು ಜಗತ್ತನ್ನು ಸುತ್ತ ಬಯಸುತ್ತೇನೆ. ನಿನ್ನ ನೆನಪು ಅವರಿಗೆ ಕಾಡುತ್ತಿದೆ ಎಂದು ಹೇಳಿದರು. ಏನ್ ಹೇಳ್ತೀಯಾ? ಯಾರಾದರೂ ಇಂಥ ಬೇಜಾರಾಗುವ ಸ್ಥಳವನ್ನು ನೆನೆಸಿಕೊಳ್ಳುತ್ತಾರೇನು? ಅವರೀಗ ಸಮುದ್ರದಲ್ಲಿದ್ದಾರೆ. ಹಾ, ಸಮುದ್ರ ಅಂದರೇನು? ಅದನ್ನು ಹೇಳುವುದಕ್ಕೆ ತುಂಬಾ ಸಮಯ ಬೇಕಾಗುತ್ತದೆ. ನಾನು ತಡೆದುಕೊಳ್ಳಲಾರೆ, ಬರ್ತೀನಿ. ಬೇಡ, ನಿಲ್ಲು. ಬೇರೆ ಮರಗಳಿಗೆ ಏನಾಯಿತು ಹೇಳು. ನನಗೊತ್ತು, ನಾನು ಅವುಗಳನ್ನು ದೊಡ್ಡ ಮನೆಗಳಲ್ಲಿ ನೋಡಿದ್ದೇನೆ. ಅವು ದಿವ್ಯವಾಗಿ ಕಾಣುತ್ತೇವೆ. ಅವನ್ನೆಲ್ಲ ಅಲಂಕರಿಸಿದ್ದಾರೆ, ಸಿಂಗಾರ ಮಾಡಿದ್ದಾರೆ, ಹೆಣೆದಿದ್ದಾರೆ. ಮತ್ತೆ ಮತ್ತೆ ಮುಂದೇನಾಯ್ತು ಹೇಳು ನನಗೆ. ನಮಗೆ ಗೊತ್ತಿಲ್ಲ ಖರೆ ಮಾತ್ರ, ನಂತರ ನಾವೆಂದು ನೋಡಿಲ್ಲ. ಓ, ಅವು ಕೆಲವು ಜಾಗಗಳಲ್ಲಿ ಸುಂದರವಾಗಿವೆ. ಅವೆಲ್ಲ ಹೊಳೆಯುತ್ತಿವೆ. ಹಾ, ನಾಳೆಯ ಬಗ್ಗೆ ಗೊತ್ತಿಲ್ಲ. ಆದರೆ ಆತುರದಿಂದ ಕಾಯುತ್ತಿರುವುದು. ಗಿಡವು ನೋಡಿತು, ಮತ್ತೆ ನೋಡಿತು, ಮತ್ತೊಂದು ವರ್ಷ ಕಳೆಯಿತು. ಮತ್ತೆ ಕೊನೆಯದಾಗಿ ಗಿಡಕ್ಕೆ ತಾವು ಮನೆ ಬಿಟ್ಟು ಹೋಗುವ ದಿನ ಬಂದಿತು. ಹಾ, ಮನುಷ್ಯರು, ಅವರು ಖಂಡಿತವಾಗಿ ನನ್ನನ್ನು ಕಡಿಯುತ್ತಾರೆ. ಆ, ನಾನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿಗೆ ನೋವಾಗ್ತಿದೆ. ಆದರೆ ಇದೆಲ್ಲವೂ ಒಳ್ಳೆಯದಕ್ಕೆ ಆಗ್ತಿದೆ. ನನಗೆ ಮುಂದೆ ಉಜ್ವಲ ಭವಿಷ್ಯ ಕಾಯ್ತಾ ಇದೆ. ಗಿಡವನ್ನು ದೊಡ್ಡ ಮನೆಗೆ ತೆಗೆದುಕೊಂಡು ಒಯ್ಯಲಾಯಿತು. ಅಲ್ಲಿ ಒಂದು ಕೊಳವೆಯಲ್ಲಿ ಇಡಲಾಯಿತು. ಮತ್ತೆ ಸುತ್ತಲೂ ಮಣ್ಣನ್ನು ಹಾಕಿದರು. ಮತ್ತೆ ಬೇಗನೆ ಶುರು ಮಾಡಿದರು ಸಿಂಗಾರ ಮಾಡುವುದನ್ನು, ಹೆಣೆಯುವುದನ್ನು. ಗಿಡವು ವಜ್ರದಂತೆ ಹೊಳೆಯಿತು. ಅದು ಸಾಕಾಗಲಿಲ್ಲ ಎಂದು ಅದರ ಮೇಲುಭಾಗಕ್ಕೆ ತಾರೆಯನ್ನು ಕಟ್ಟಿದರು. ಅದು ಯೋಗ್ಯವಾಗಿತ್ತು. ಬೇಗ ಅದರ ಕೆಳಗೆ ಉಡುಗೊರೆಗಳನ್ನು ಇಡೋಣ. ಓ, ನಾನು? ಅದು ನಾನೇ ಏನು? ನಾನು ಚಂದ ಇದ್ದೇನೆ. ನನಗೆ ಗೊತ್ತಿಲ್ಲ ಮುಂದೆ ಏನಾಗ್ತಿದೆ ಎಂದು. ವಾವ್, ಈ ಗಿಡ ಎಷ್ಟು ಚೆಂದಾಗಿದೆ. ಇಂಥದ್ದನ್ನು ನಾನೆಂದೂ ನೋಡಿಯೇ ಇಲ್ಲ. ಹೌದು, ನಾನು ಸುತ್ತಲೂ ಸಾಕಷ್ಟು ನೋಡಬೇಕು ಇದಕ್ಕಾಗಿ. ನಿನಗದು ಕೇಳಿಸಿತೇನು? ಅವರೆಲ್ಲ ನನ್ನನ್ನು ಹುಡುಕುತ್ತಿದ್ದಾರೆ. ನಾನು ವಿಶೇಷವಾಗಿದ್ದೇನೆ. ಮಕ್ಕಳು ಗಿಡದ ಸುತ್ತಲೂ ಕುಣಿದಾಡಿದರು, ಆನಂದದಿಂದ ಜಿಗಿದಾಡಿದರು. ನಂತರ ಅದರ ಕೆಳಗೆ ಕುಳಿತುಕೊಂಡರು. ಮತ್ತೆ ತಂದೆಗೆ ಕೇಳಿದರು ಕಥೆಯನ್ನು ಹೇಳೆಂದು. ಸರಿ, ನಿನ್ನೆ ಹುಡುಗಾಟಿಕೆಯ ಕಥೆಯಾಗಿತ್ತು. ಆದರೆ ಇವತ್ತು ಗಿಡ್ಡ ಡುಮ್ಮರ ಕಥೆ ಹೇಳುತ್ತೇನೆ. ಒಂದಾನೊಂದು ಕಾಲದಲ್ಲಿ ಒಂದು ತತ್ತಿ ಇತ್ತು. ಅದು ನಿಮ್ಮಷ್ಟು ದೊಡ್ಡದಾಗಿತ್ತು. ಇದು ಪ್ರಸಿದ್ಧವಾದ ಕಥೆಯೇನಲ್ಲ, ಕೆಲವರಿಗೆ ಮಾತ್ರ ಇದು ಗೊತ್ತಿದೆ. ಆ, ಮುಂಜಾನೆ ಇನ್ನೂ ಏನೋ ಆಗುತ್ತದೆ ಇವತ್ತು. ಹೆಚ್ಚು ಎಣಿಕೆ, ಹೆಚ್ಚು ಕಥೆಗಳು, ಹೆಚ್ಚು ಕುಣಿತ. ಯಾರೂ ಬರಲಿಲ್ಲ. ಬಾಗಿಲು ಮಾತ್ರ ಮುಚ್ಚಿತ್ತು. ಕೆಲವು ಸಮಯ ಕಳೆಯಿತು. ಸೂರ್ಯನೀಗ ಹೆಚ್ಚಿಗೆ ಹೊಳೆಯುತ್ತಿದ್ದಾನೆ. ಆದರೂ ಯಾರೂ ಬರಲಿಲ್ಲ. ಇಲ್ಲ, ನನ್ನನ್ನವರು ಮರೆಯುವಂತಿಲ್ಲ. ನಾನು ಅತ್ಯಂತ ಅಂದವಾದ ಗಿಡ ಆಗಿದ್ದೇನೆ. ನಾನು ವಿಶೇಷವಾಗಿದ್ದೇನೆ. ಇಲ್ಲಿ ಅದು ಬರ್ತಾ ಇದೆ. ನನಗದು ಗೊತ್ತಿತ್ತು ಏನಾಗುತ್ತದೆ ಎಂದು.
ಇಲ್ಲ. ಇದನ್ನ ಯಾಕೆ ಹೊರಗೆ ತೆಗೆದುಕೊಂಡು ಹೋಗುತ್ತಿದ್ದೆ? ಎಲ್ಲಿದ್ದೀಯ ನೀನು? ಒಯ್ಯುತ್ತೀಯ ನನ್ನ? ಏನು ಅಷ್ಟೇನಾ? ನಾನೇನು ಮಾಡಿದೆ ಅವರಿಗೆ ನನ್ನನ್ನ ಇಲ್ಲಿ ಇಡೋದಕ್ಕೆ? ತಾಳಿ, ಹೀಗಾಗಬಾರದು. ಇನ್ನು ಬರ್ಫ್ ಬೀಳ್ತಾ ಇದೆ, ನೆಲವು ಗಟ್ಟಿಯಾಗಿದೆ. ಬಹುಶಃ ತಿರುಗಿ ನನ್ನನ್ನು ನೆಡಬಹುದು. ಬರ್ಫ್ ಬೀಳುವುದು ನಿಂತ ಮೇಲೆ ಅವರು ತುಂಬಾ ವಿಚಾರ ಮಾಡ್ತಾ ಇದ್ದಾರೆ. ಚಳಿಗಾಲ ಮುಗಿಯಿತು, ಬರ್ಫ್ ಕರಗಿದೆ, ಗಿಡಗಳು ಇನ್ನೂ ಇವೆ ಅಲ್ಲಿ ಮಹಡಿಯ ಮೇಲಿನ ಕೋಣೆಯ ಮೂಲೆಯಲ್ಲಿ. ಓ, ಬಾಬ್ ಸರಿಯಾಗಿ ಹೇಳಿದ್ದ. ನಾನು ಅರಣ್ಯವನ್ನು ಕಳೆದುಕೊಳ್ಳುವೆ, ಸೂರ್ಯನನ್ನು ಗಾಳಿಯನ್ನು ಕಳೆದುಕೊಳ್ಳುವೆ. ಒಂದು ವೇಳೆ ಅವರೇ ನನ್ನನ್ನು ಈ ಜಾಗದಿಂದ ಹೊರಹಾಕುತ್ತಿದ್ದರೆ ನಾನು ಹೊಸ ಗಾಳಿಯನ್ನು ತಪ್ಪಿಸಿಕೊಳ್ಳುವೆ. ಶರಣು ಹಳೆಗಿಡ, ನಿನಗೆ ಯಾರು ಹೇಳಿದರು ನಾನು ಹಳೆಗಿಡ ಎಂದು? ಅಲ್ಲಿ ಹಳೆ ಗಿಡಗಳಿವೆ, ಅಲ್ಲಿಂದ ಬಂದಿದ್ದೇನೆ ನಾನು. ಅಡವಿಯಿಂದ, ಸುಂದರ ಸುಂದರವಾದ ಅಡವಿಯಿಂದ. ಅಡವಿ? ನಾವಲ್ಲಿಗೆ ಎಂದು ಹೋಗೇ ಇಲ್ಲ. ಎಲ್ಲವನ್ನೂ ಹೇಳು ನಮಗೆ. ಗಿಡವು ತನ್ನ ಕಥೆಯನ್ನು ಆನಂದದಿಂದ ಹಂಚಿಕೊಂಡಿತು. ಅದು ಕಥೆಯನ್ನು ಹೇಳಿದಂತೆ ಹೆಚ್ಚು ಹೆಚ್ಚು ಇಲಿಗಳು ಬಂದವು, ಮತ್ತೆ ಕೇಳಿದವು. ಅದು ಸೂರ್ಯ, ಗಾಳಿಯ ಬಗ್ಗೆ ಹೇಳಿತು, ಬಾಬ್ನ ಬಗ್ಗೆ, ಮತ್ತೆ ಮರ್ಲಿ ಮತ್ತು ಅದರ ತುಂಬು ಹೃದಯದ ನಗುವನ್ನು ಹೇಗೆ ಕಳೆದುಕೊಂಡಿತ್ತೆಂದು ಹೇಳಿತು. ಅದು ಸುಸನಳ ಜಾಣ್ಮೆಯ ಬಗ್ಗೆ ಹೇಳಿತು, ಮತ್ತೆ ಮೊಲ ಹೇಗೆ ಯಾವಾಗಲೂ ತನ್ನ ಮೇಲಿಂದ ಜಿಗಿದು ಹೋಗುತ್ತಿತ್ತೆಂದು ಹೇಳಿತು. ಅದು ವಿಚಿತ್ರವಾಗಿತ್ತು. ಆದರೆ ನನಗೆ ಮೊಲದ ಮೇಲೆ ಸಿಟ್ಟೇನೂ ಉಳಿದಿಲ್ಲ. ಮೊಲ ನನ್ನ ಮೇಲಿಂದ ಆಗಾಗ ಜಿಗಿಯುವುದನ್ನು ನಾನು ಇಷ್ಟಪಡ್ತಿದ್ದೆ. ಹೌದು, ನಾನದನ್ನು ಎಂದೂ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಎಲ್ಲರ ಬಗ್ಗೆ ದೂರುವುದರಲ್ಲಿ ತಲ್ಲೀನ ಆಗಿದ್ದೆ. ಅಲ್ಲಿ ಗೆಳೆಯರು ಇರಲಿಲ್ಲ. ಕೊನೆಯವರೆಗೂ ನಾನು ಅನುಭವಿಸಬಹುದಾಗಿತ್ತು ಅದನ್ನು. ಇದೊಂದೇ ಕಥೆ ನಿನ್ನಲ್ಲಿ ಇರೋದು? ನಾನು ಕೂಡ ಗಿಡ್ಡ ಡುಮ್ಮರ ಕಥೆಯನ್ನು ಕೇಳಿದ್ದೇನೆ ನಾನು ಸುಂದರ ಹಾಗೂ ತರುಣನಿದ್ದಾಗ. ಮತ್ತದು ತನ್ನನ್ನು ಮನೆಗೆ ಹೇಗೆ ಕರೆತಂದರು ಅನ್ನೋದನ್ನ ಹೇಳಿತು. ಮತ್ತದು ಹೇಗೆ ಚೆಂದಾಗಿತ್ತು. ಮತ್ತದು ಗಿಡ್ಡ ಡುಮ್ಮರ ಕಥೆಯನ್ನು ತಾನು ಕೇಳಿದಂತೆ ಹೇಳಿತು. ಒಂದು ತತ್ತಿ ಅರಸುಕುವರಿಯನ್ನು ಮದುವೆಯಾಯಿತು, ಖರೇನಾ? ಅದನ್ನು ನಂಬುವುದಕ್ಕೆ ನಮ್ಮನ್ನು ಯಾರಂತ ತಿಳಿದಿದ್ದೇನೇನು? ನಿನಗೆ ಗೊತ್ತಿಲ್ಲ, ಉಪ್ಪಿನಿಂದ ಒಣಗಿಸಿದ ಹಂದಿ ಮಾಂಸ ಹಾಗೂ ಮೇಣದ ಬತ್ತಿಯ ಕಥೆಯನ್ನು ಅದು ಹೇಳುತ್ತದೆ. ಇಲ್ಲ, ನಾನದನ್ನು ಎಂದೂ ಕೇಳಿಲ್ಲ. ನಾನು ಹೋಗುತ್ತೇನೆ. ಮತ್ತೆ ಎಲ್ಲಾ ಇಲಿಗಳು ಹೋದವು. ಒಳ್ಳೆದು, ಮುಗಿಯುವಾಗಲೇ ಚೆನ್ನಾಗಿತ್ತು. ಓ, ನಾನು ಮತ್ತೆ ನೆಡಲ್ಪಡುತ್ತೇನೆ. ನನ್ನನ್ನು ಹೊರಗೆ ತೆಗೆದು ಪುಣ್ಯ ಕಟ್ಟಿಕೊಳ್ಳಿ ನನ್ನ ಅಡವಿಯಂತೆ. ಆದರೆ ಭೀಕರ ಭವಿಷ್ಯ ದೇವದಾರು ಮರಕ್ಕೆ ಕಾಯ್ದಿತ್ತು. ಮತ್ತೊಮ್ಮೆ ಬೇಡ. ಯಾಕೆ? ಅಲ್ಲಿ ಇನ್ನೂ ಮೆಟ್ಟಿಲುಗಳಿವೆ. ಹೊಸ ಗಾಳಿ, ಬಿಸಿಲು, ಗಾಳಿ, ಓ, ಹೆಚ್ಚಿಗೆ ಏನೂ ಬೇಕಾಗಿಲ್ಲ ನನಗೆ. ನಾನು ಈ ಮೊದಲು ಇಷ್ಟೊಂದು ನೆಮ್ಮದಿಯಾಗಿ ಇರಲಿಲ್ಲ. ನಿಜವಾಗಿಯೂ ಇದ್ದದ್ದನ್ನು ಹೊಗಳುವುದು ಬಲು ಸುಖವಾಗಿರುತ್ತದೆ. ಉಳಿದ ಕೊನೆಯ ಕಟ್ಟಿಗೆ ತುಂಡನ್ನು ತನ್ನಿ, ಅದನ್ನು ಸುಟ್ಟು ಬಿಡೋಣ. ಗಿಡವೀಗ ತನ್ನ ಬದುಕಲ್ಲಿ ನೆಮ್ಮದಿಯನ್ನು ಕಂಡಿತ್ತು. ಸುಟ್ಟು ಹೋಗಲು ಸಿದ್ಧವಾಗಿತ್ತು. ಆಗಲೇ, ಬೇಡ, ತಡೀರಿ, ಅದು ನನ್ನ ಗಿಡ. ನನ್ನ ಗಿಡ ಅಂದರೆ ಏನು ಅಜ್ಜ? ನೀನು ಆ ಗುರುತನ್ನು ನೋಡು. ನಾನು ಆ ಗಿಡವನ್ನು ನೆಡೆಸಿದ್ದೆ ಅಡವಿಯಲ್ಲಿ ನಿನ್ನಷ್ಟು ಸಣ್ಣವನಿದ್ದಾಗ. ಗಿಡಗಳು ಮಾಯವಾಗಲು ಶುರುವಾಗಿಬಿಟ್ಟವು. ನನಗೆ ಹಂಚಿಕೆಯಾಗಿತ್ತು. ನಿನಗೆ ಗೊತ್ತೇನು, ನಮಗೆ ಉಸಿರಾಡಲು ಹೊಸ ಗಾಳಿ ಇರೋದಿಲ್ಲ ಗಿಡಗಳು ಇರದಿದ್ದರೆ. ಹಾಗೆ ನಾವು ಅಡವಿಯನ್ನು ನಾಶ ಮಾಡಿದರೆ ಮಳೆಯೂ ಬರೋದಿಲ್ಲ. ಮಳೆ ಬರೋದಿಲ್ಲ, ಆಗ ನಾವೇನ್ ಮಾಡ್ಬೇಕು? ನಾವೇನು ಮಾಡ್ಬೇಕು ಅಂದ್ರೆ ನಾನೀಗ ಮಾಡಿದಂತೆ ಮಾಡ್ಬೇಕು. ಬನ್ನಿ, ಅಡವಿಗೆ ಹೋಗಿ ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡೋಣ. ನಮ್ಮಲ್ಲಿ ಇರೋದನ್ನು ನಾವು ಗೌರವಿಸಬೇಕು, ಹೊಗಳ್ಬೇಕು ಮಕ್ಕಳೇ. ಇಲ್ಲಾಂದ್ರೆ ಇಂಥ ಒಂದು ದಿನ ಬರುತ್ತದೆ, ಅರಣ್ಯ ಇಲ್ಲದಂತೆ ಆಗುತ್ತದೆ. ಹೊಸ ಗಾಳಿ ಇಲ್ಲ, ಮಳೆನೂ ಇಲ್ಲ. ಅದು ಒಳ್ಳೆ ವಿಚಾರ. ಈ ಗಿಡವನ್ನು ನಾನೇನು ಮಾಡ್ಬೇಕೀಗ ಹೇಳಿ. ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ನನಗೆ ಗೊತ್ತು ಅದಕ್ಕೇನು ಯೋಗ್ಯವಾದ್ದು ಬೇಕು ಅಂತ. ಮತ್ತದಕ್ಕೆ ಗೊತ್ತಾಯಿತು. ದೇವದಾರು ಗಿಡವನ್ನು ಮುದುಕ ವ್ಯಕ್ತಿಯ ಮನೆಯ ಬಾಗಿಲಾಗಿ ಮಾಡಲಾಯಿತೆಂದು. ಅದಕ್ಕೆ ಆನಂದವಾಯಿತು. ಮನುಷ್ಯರನ್ನು ಸ್ವಾಗತಿಸುವುದು. ಅದು ಪ್ರತಿ ಸಲ ಮನೆಗೆ ಮರಳಿ ಬಂದಾಗ ಸ್ವಾಗತಿಸಿತು. ಅದು ಪ್ರತಿನಿತ್ಯ ಸೂರ್ಯನನ್ನು, ಗಾಳಿಯನ್ನು ನಗುಮುಖದಿಂದ ಸ್ವಾಗತಿಸಿತು. ಅದು ಅಂಗಳದಲ್ಲಿ ಕುಳಿತ ಹಕ್ಕಿಗಳ ಸಂಗಡ ಮಾತಾಡಿತು.
ಗುಬ್ಬಿಗಳೊಂದಿಗೆ ಹಾಡಿತು. ಗಿಡ ತಾನಾಗಿದ್ದನ್ನು ಆನಂದದಿಂದ ಅಂಗೀಕರಿಸಿತು. ಮನೋಹರ ನೋಟಕ್ಕೆ ಅದು ಹಿಗ್ಗಾಯಿತು. ಯಜಮಾನ ಮಕ್ಕಳು ಉತ್ತಮ ಕೆಲಸ ಮಾಡಿದರು. ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟರು. ಅರಣ್ಯ ಮೊದಲಿಗಿಂತ ಹಸಿರಾಗಿದೆ. ಗಿಡ ತನ್ನ ಪಾಠ ಕಲಿತುಕೊಂಡಿತು. ಮನುಷ್ಯರು ಕೂಡ ತಮ್ಮ ಪಾಠ ಕಲಿತುಕೊಂಡರು.